ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 12 ಗಂಟೆ ಆಗಿದೆ. 12 ಗಂಟೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೇ ತಿಂಡಿ ಎಲ್ಲ ಆಯಿತು, ಕೆಲಸ ಎಲ್ಲ ಮುಗಿಸಿದ್ದೀನಿ. ಹಾಗೆ ಅಡುಗೆ ಮಾಡಬೇಕು, ಹಾಗೆ ನಮ್ಮ ಪುಟಾಣಿಗೆ ತಿನ್ನಿಸ್ಬೇಕು. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ, ಏನೇನೆಲ್ಲ ಆಗುತ್ತೆ, ಹೇಗೆ ಹೋಗುತ್ತೆ ಎಂಬುದನ್ನು. ಓನಮ್ಮ, ನಗ್ತಿದ್ದೀರಾ? ಒಂದು ನಿಮಿಷ ಇರಿ. ಏನೇನೆಲ್ಲ ಆಗುತ್ತೆ, ಹೇಗೆ ಹೋಗುತ್ತೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು, ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ನಮಗೆ ತಿಳಿಸಿ, ಹಾಗೆಯೇ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ದಯವಿಟ್ಟು. ಹಾಗೆ ಟ್ರೈನ್ ಸೌಂಡ್, ಈ ಮನೆ ಪಕ್ಕನೇ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಈ ಟ್ರೈನ್ ಸೌಂಡಿಂದ ಏನು ಮಾಡಿದ್ರೂ ಏನೋ ಒಂಥರ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೇಲಿ ಇಬ್ಬರು ಪುಟಾಣಿಗಳು ಏನು ಮಾಡ್ತಿದ್ದಾರೆ ಎಂಬುದನ್ನು ತೋರಿಸ್ತೀನಿ, ಬನ್ನಿ. ಇವರು ಈ ರೀತಿಯಾಗಿ ಮಲಗಿದ್ದಾರೆ. ಎಷ್ಟೇ ಸರಿಯಾಗಿ ಮಲಗಿಸಿದ್ರು ಈ ಪುಟಾಣಿ ಹೀಗೆ ಮಲಗ್ತಾನೆ ನೋಡಿ. ಹೀಗೆ ಮಲ್ಕೊಂಡು ಟಿವಿ ನೋಡ್ತಿದ್ದಾರೆ ಇವರು. ಹಾಲಲ್ಲಿ ಟಿವಿ ಬರ್ತಿದೆ, ಚಿಂಟು ಟಿವಿ, ಅದನ್ನು ನೋಡ್ತಿದ್ದಾರೆ ನೋಡಿ. ರೂಮಿಂದ ಇಲ್ಲಿ ಕಾಣುತ್ತೆ, ಹಾಗಾಗಿ ಇವನು ಹಾಗೆ ಮಲ್ಕೊಂಡು ನೋಡ್ತಿದ್ದಾನೆ. ಈಗಲೇ ಇವನು ಟಿವಿ ಮೊಬೈಲು ಅಂದರೆ ತುಂಬ ಅಂದರೆ ತುಂಬಾ ನೋಡ್ತಿರ್ತಾನೆ. ಸ್ವಲ್ಪ ಏನಾದರೂ ಮೊಬೈಲ್ ತೋರಿಸ್ತಿಲ್ಲ ಅಂದರೆ ಅಳೋದಕ್ಕೇ ಸ್ಟಾರ್ಟ್ ಮಾಡ್ಕೊಬಿಡ್ತಾನೆ. ಹಾಯ್ ಹಾಯ್ ಪುಟಾಣಿ, ಇಲ್ಲಿ 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 ಪುಟ, ಇಲ್ಲಿ ಪುಟಾಣಿ. ಓ, ಇವ್ರು ಬಂದರು. ಇವರತ್ತು ಹುಟ್ಟು ತರಲೆ ಒಂದು ಮಾತನ್ನು ಕೂಡ ಕೇಳಲ್ಲ. ಸ್ಕೂಲಿಗೆ ಹೋಗಿ ಅಂದರು ಹೋಗಲ್ಲ. ಇವನಿಗೆ ಏನಕ್ಕೆ ನಾವು ಸ್ಕೂಲಿಗೆ ಇನ್ನೂ ಅಡ್ಮಿಷನ್ ಮಾಡಿಲ್ಲ ಅಂದರೆ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ 2 ಮಂತ್ಸ್ ರಿಷಿನ ಏನಕ್ಕೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಲ್ಲ ಅಂದರೆ, ನನ್ನ ಸೆಕೆಂಡ್ ಡೆಲಿವರಿ ಟೈಮಲ್ಲಿ 2 ಮಂತ್ಸ್ ಹಾಸ್ಪಿಟಲಲ್ಲಿ ಇರಬೇಕಾಗಿತ್ತು. ಯಾಕಂದರೆ ಇವನು ಪ್ರೀಮೆಚೂರ್ ಬೇಬಿ, 7 ಮಂತ್ಗೇ ಡೆಲಿವರಿ ಆಯಿತು. ರೀಸನ್ ಏನಪ್ಪ ಅಂದರೆ ಹೈ ಬಿ ಪಿ, ಹಾಗಾಗಿ 2 ಮಂತ್ಸ್ಗೇ ಡೆಲಿವರಿ ಆಗಿದ್ದರಿಂದ ಅವನ್ನ ಸ್ಕೂಲಿಗೆ ಕಳಿಸಿ ಕರ್ಕೊಬರೋರು ಯಾರೂ ಇರಲಿಲ್ಲ, ಹಾಗೆ ಅವನನ್ನು ನೋಡ್ಕೊಳ್ಳೋರು ಕೂಡ ಯಾರೂ ಇರಲಿಲ್ಲ. ನಾವು 2 ಮಂತ್ಸಲ್ಲಿ ಇರಲೇಬೇಕಾಯಿತು, ಹಾಗಾಗಿ ಅವನಿಗೆ ಅಡ್ಮಿಷನ್ ಮಾಡಿಲ್ಲ. ಈ ಇಯರ್ ನಾವು ನೆಕ್ಸ್ಟ್ ಒಂದು 2 ಮಂತ್ಸ್ ಅಡ್ಮಿಷನ್ ಮಾಡಬೇಕು. ಮನೆಯಲ್ಲೇ ಇರ್ತಾನೆ ಇವನು, ಚಿಕ್ಕವನು ನೋಡ್ಕೋಬೇಕು, ಹಾಗೆ ಇವನು ರಿಷಿನೂ ನೋಡ್ಕೋಬೇಕು. ತುಂಬ ತರಲೆ ಮಾಡ್ತಾನೆ, ನೋಡ್ಕೊಳ್ಳೋದಂತೂ ತುಂಬಾ ಕಷ್ಟ ಆಗುತ್ತೆ. ಸ್ಕೂಲ್ ಸ್ಟಾರ್ಟ್ ಆದರೆ ಸಾಕಪ್ಪ ಅನ್ನೋ ಮಟ್ಟಿಗೆ ನನಗೆ ಹಿಂಸೆ ಕೊಡ್ತಿರ್ತಾನೆ ನೋಡಿ ಇವನು. ಪಾಪುಗೆ ರಾಗಿ ಸರಿ ಅಂದರೆ ಅವನಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಬಂದಿದ್ದೀನಿ. ನಾನು ಈ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ, ಅಮ್ಮ ಮಾಡಿಕೊಟ್ಟು ಕಳಿಸ್ತಾರೆ ಈ ಹಿಟ್ಟನ್ನು, ರಾಗಿ ಸರಿನ. ಇದರಲ್ಲಿ ಎಲ್ಲ ಬೇಳೆಗಳನ್ನ ಹಾಕಿ ಅಂದರೆ ಮೆಂತ್ಯೆ, ಹಾಗೇ ಉದ್ದಿನ ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಎಲ್ಲ ಥರದ್ದು ಬೇಳೆ ವಿತ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋವಂಥದ್ದಿದು. ಒಂದು 1/2 ಸ್ಪೂನ್ ತಗೋತೀನಿ ಅಷ್ಟೇ, ಇದೇ ಸಾಕಾಗುತ್ತೆ, ಇಷ್ಟೇ ತಿನ್ನೋದವನು. ಇದು ಮಗುದು ಫುಡ್ ಆಗಿರೋದ್ರಿಂದ ತುಂಬಾ ಸೇಫ್ಟಿಯಾಗಿ ಇಟ್ಕೋಬೇಕಾಗುತ್ತೆ, ತುಂಬಾ ಒಂಥರ ಹೈಜೀನ್ ಆಗಿ ಇರಬೇಕಾಗುತ್ತೆ. ಹಾಗೆ ಮಗುಗೆ ಮಾಡುವಂತಹ ಒಂದು ಏನು ಮಾಡ್ತೀವಿ, ಈ ಒಂದು ರಾಗಿ ಸರಿ ಆಗಿರ್ಬೋದು, ಏನೇ ಆಗಿರ್ಬೋದು, ತಿನ್ಸೋಕ್ಕೆ ಏನು ಮಾಡ್ತೀವಿ, ಆ ಒಂದು ಪಾತ್ರನ ನಾವು ಬಿಸಿನೀರಲ್ಲಿ ಆಗಾಗ ತೊಳಿತಿರ್ಬೇಕಾಗುತ್ತೆ. ಹಾಗೆಯೇ ಆ ನೀರು ಹಾಕಿಬಿಟ್ಟು ಕುದಿಸ್ತಿರ್ಬೇಕಾಗುತ್ತೆ. ಹಾಗಿದ್ರೆ ಹೈಜೀನ್ ಆಗಿರುತ್ತೆ, ಹಾಗೆಯೇ ಮಗುಗೆ ಯಾವುದೇ ರೀತಿ ಇನ್ಫೆಕ್ಷನ್ ಕೂಡ ಆಗೋಲ್ಲ, ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಾನು ಇದನ್ನ ಹಾಲಲ್ಲಿ ಮಾಡ್ತಿಲ್ಲ, ನೀರಲ್ಲೇ ಮಾಡ್ತಿದ್ದೀನಿ. ಯಾಕಂದರೆ ಅವನು ಪ್ರೀಮೆಚೂರ್ ಬೇಬಿ ಆಗಿರೋದ್ರಿಂದ ಕಫ ಆಗುವಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು
ಫಸ್ಟು ಸ್ವಲ್ಪ ದಿನ ನೀರಲ್ಲೇ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಸ್ಪೂನಷ್ಟು ಮಾಡಿ ನಾನು ತಿನ್ನಿಸ್ತಾ ಇದ್ದೀನಿ. ಒಂದು 15 ಡೇಸ್ ಆಗಿದೆ ಅಷ್ಟೇ, ಬರೀ ಹಾಲೇ ಕೊಟ್ಟಿದ್ದೆ ಅವನಿಗೆ. ಅಂದರೆ ನಾರ್ಮಲ್ ಮಕ್ಕಳಿಗಿಂತ ಅವ್ನ ಗ್ರೋತ್ ಆಗಿರ್ಬೋದು, ಇಮ್ಯುನಿಟಿ ಪವರ್ ಆಗಿರ್ಬೋದು ಪ್ರೀಮೆಚೂರ್ ಬೇಬೀಸ್ಗೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ಕೇರಾಗಿ ನೋಡ್ಕೋಬೇಕಾಗುತ್ತೆ ನಾವು ಈ ಪ್ರೀಮೆಚೂರ್ ಬೇಬೀಸ್ನ. ಬಟ್ ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ, ಏನು ಪ್ರಾಬ್ಲಮ್ ಅಂತೂ ಇಲ್ಲ. ಹಾಗೆ ಅವನಿಗೆ ಮಂತ್ಲಿ ಮಂತ್ಲಿ ನಾವು ಚೆಕಪ್ಪಿಗೆ ಹೋಗಲೇಬೇಕಾಗುತ್ತೆ, ಅವನ ಒಂದು ವೆಯ್ಟ್ ನೋಡಬೇಕಾಗುತ್ತೆ, ಗ್ರೋತ್ ನೋಡಬೇಕಾಗುತ್ತೆ. ತುಂಬ ಅಂದರೆ ತುಂಬ ಹೆವಿ ರಿಸ್ಕಲ್ಲಿ ಅವನು ಹುಟ್ಟಿತ್ತು. ನನ್ನ ಅವನು ಹುಟ್ಟಿದಾಗ ಬಿ ಪಿ ಬಂದು 200 ಇತ್ತು. ಮಗು ಬದುಕೋದೇ ಇಲ್ಲ ಅಂತ ಹೇಳಿದರು ಡಾಕ್ಟರ್. ಆ ಒಂದು ಕ್ಷಣ ಏನಿದೆ, ತಾಯಿ ಮಗು ಇಬ್ಬರೂ ಕೂಡ ಬದುಕೋ ಚಾನ್ಸಸ್ ಇಲ್ಲ ಅಂತೆಲ್ಲ ಹೇಳಿದರು ಡಾಕ್ಟರ್ಸು. ಆ ಒಂದು ಕ್ಷಣ ನನ್ನ ಕಣ್ಮುಂದೆ ಬಂದುಬಿಟ್ರೆ ಅಂತೂ ತುಂಬ ಅಂದರೆ ತುಂಬಾ ನೋವಾಗುತ್ತೆ. ನಾನು ಬದುಕೋದೇ ಇಲ್ವೇನೋ ಅನ್ನೋ ಒಂದು ಕಂಡೀಷನಲ್ಲಿ ಹೊರಟೋಗಿದ್ದೆ ನಾನು ಇರಲಿ. ಬಟ್ ನನಗೂ ಏನೂ ಪ್ರಾಬ್ಲಮ್ ಆಗಲಿಲ್ಲ, ನನ್ನ ಮಗುನು ಕೂಡ ಉಳ್ಕೊಂಡ. 960 ಗ್ರಾಮ್ ಇದ್ದಿದ್ದವನು, ಏನೋ ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು. ಪಾತ್ರೆ ತೊಳೆದಿರೋವೆಲ್ಲ ಹಾಗೆ ಇಟ್ಟಿದ್ದೆ. ಫಸ್ಟ್ ಅದು ಅವುಗಳನ್ನೆಲ್ಲ ಜೋಡಿಸಿ ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಜೋಡಿಸೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ, ಓಪನ್ ಕಿಚನ್ ಆಗಿರೋದ್ರಿಂದ. ಇದು ನನ್ನ ಫೇವ್ರೆಟ್, ಬ್ಲಾಕ್ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು, ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇಬ್ಬರೇ ಆಗಿರೋದ್ರಿಂದ ನೋಡೋಣ, ಏನಾದರೂ ಮಾಡೋಣ. ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಹುಳಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಮಾಡಿ ಅನ್ನ ಮಾಡ್ಕೋತೀನಿ ಸದ್ಯಕ್ಕೆ. ಬೆಂಡೆಕಾಯನ್ನು ಫಸ್ಟು ಚೆನ್ನಾಗಿ ಇದ್ರಲ್ಲಿ ಹಾಕಿ ವಾಶ್ ಮಾಡ್ಕೋತೀನಿ. ವಾಶ್ ಮಾಡ್ಕೋತೀನಿ ಬೆಂಡೆಕಾಯಿನ, ನಾನು ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ವಾಶ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಕಟ್ ಮಾಡ್ಕೋತೀನಿ. ಇಲ್ಲೊಂದು ಟಿಪ್ಸು, ತರಕಾರಿಗಳನ್ನ ಫಸ್ಟೇ ವಾಶ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟೇ ಕಟ್ ಮಾಡಿಕೊಂಡು ವಾಶ್ ಮಾಡಿದರೆ ಅದರಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಕಳ್ಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಫಸ್ಟೇ ವಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಬೆಂಡೆಕಾಯಿನ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬೆಂಡೆಕಾಯಿಗಳನ್ನ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ಇದನ್ನು ಉಪ್ಪಲ್ಲಿ ನೆನೆಸಿ ತೊಳೆಯೋದ್ರಿಂದ ಅದರಲ್ಲಿರುವಂತಹ